राजकीय राजकारणी देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರತಕ್ಕಂತದ್ದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಔರಾದ್ ಮೀಸಲು ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಇವರು ಹಾಲಿ ಬೀದರ್ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಹಾಗೂ ಮಾಜಿ ಬಸವಕಲ್ಯಾಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಿಟ್ಟ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಸದ್ಯದಲ್ಲಿ ಹಾಗೂ ಟಿಎಪಿಸಿಎಂಎಸ್ ಬಸವಕಲ್ಯಾಣ ಇದರಲ್ಲಿ ಕೂಡ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಸುಮಾರು ವರ್ಷಗಳಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಸಮಾಜ ಸೇವಕರಿಂದ ಖ್ಯಾತಿಯನ್ನು ಪಡೆದು ಹಲವಾರು ಒಂದು ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿರ್ತಾರೆ ಸುಮಾರು 35 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಜನಪ್ರಿಯ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಅರ್ಜುನ್ ಕನಕ್ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಸುಮಾರು 35 ವರ್ಷಗಳಿಂದ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಚಿರಪರಿಚಿತರು ತಾವು ಆದರೂ ಕೂಡ ತಮ್ಮ ಒಂದು ಪರಿಚಯ ತಮ್ಮದೇ ಆದಂತ ಶೈಲಿಯಲ್ಲಿ ಹೇಳಿ ಸರ್ ಬಸವ ಕಲ್ಯಾಣದಲ್ಲಿ ನನ್ನ ಪರಿಚಯ ಏನಾದರೂ ಯಾರಿಗೆ ಕೇಳಬೇಕಾದ್ರೆ ಜನ ಒಬ್ಬರು ಎಜುಕೇಟೆಡ್ ಏನು ಹೇಳ್ತಾರೆ ಅಂತಂದ್ರೆ ಯು ಆರ್ ದಿ ಬ್ರ್ಯಾಂಡ್ ಆಫ್ ಕಾಂಗ್ರೆಸ್ ಅಂತ ಬ್ರ್ಯಾಂಡ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ ಲಿಂದನೇ ನಾನು ಐಡೆಂಟಿಫೈ ಆಗ್ತಾ ಇರ್ತೀನಿ ಅದರ ಜೊತೆಯಲ್ಲಿ ಫಸ್ಟ್ ಆಫ್ ಆಲ್ ನಾನು ಬಹಳ ಸೋಶಿಯಲ್ ವರ್ಕರ್ ಅಂತಂದು ಜನಪ್ರಿಯವಾಗಿದ್ದೆ ಬಡವರದಾಗಲಿ ಬಡ ಮಕ್ಕಳಾಗಲಿ ಮತ್ತೆ ಬಸವ ಕಲ್ಯಾಣದಲ್ಲಿ ಯಾರಿಗೂ ಅನ್ಯಾಯ ಆಗಿದೆ ಇದೊಂದು ಬಸವಣ್ಣನವರು ಇಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಂತ ಒಂದು ಭೂಮಿ ಇದು ಇಲ್ಲಿ ಬಸವಣ್ಣನವರು ನಡೆದಾಡುವ ಭೂಮಿಯಲ್ಲಿ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತಂದ್ರೆ 12ನೇ ಶತಮಾನ ಯಾರು ನೆನೆಸಿಕೊಳ್ಳಕ್ಕಿಲ್ಲ ಆ ದಿಶೆಯಲ್ಲಿ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಹಳ 35 ವರ್ಷದಿಂದ ನಾನು ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಪೊಲಿಟಿಷನ್ ಅಲ್ಲಿ ಎಂಟ್ರಿ ಆಗಿದ್ದೀನಿ ಮತ್ತೆ ಸಮಾಜ ಸೇವೆ ಮಾಡುತ್ತ ಸಮಯದಲ್ಲಿ ನಾನು ಸುಮಾರು ಬಡ ಜನರಿಗೆ ಮನೆ ಕೊಡಿಸೋದಾಗಲಿ ಲೋನ್ ಕೊಡಿಸೋದಾಗಲಿ ಬಡ ಮಕ್ಕಳಿಗೆ ಹಾಸ್ಟೆಲ್ ಅಲ್ಲಿ ಸೇರಿಸೋದಾಗಲಿ ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡಿಸೋದಾಗಲಿ ಮತ್ತೆ ನಾವು ಈ ಒಂದು ಎಚ್ಐವಿ ಮಕ್ಕಳು ಸಹ ನಾವು ಇಲ್ಲಿ ಸೇವೆ ಮಾಡಿದ್ದೀವಿ ಕೌಡಾಳ ಅಂತ ಕೇಂದ್ರದಲ್ಲಿ ಸುಮಾರು 35-40 ಎಚ್ಐವಿ ಮಕ್ಕಳು ಇದ್ದರು ಅವರದು ಅವರಿಗೂ ಸಹಕಾರ ಕೊಟ್ಟಿದ್ದೀನಿ ನಾನು ಅವರ ಜೊತೆನೂ ಮಿಂಗಲ್ ಆಗಿ ಅವ್ರಿಗೆ ಏನು ಬೇಕಾದ್ರು ನಾನು ಸಹಕಾರ ಮಾಡಿ ಮತ್ತೆ ಇಲ್ಲಿ ಬಡ ಮಕ್ಕಳಿಗಾಗಲಿ ಬಡ ಜನರಿಗಾಗಲಿ ಯಾರದರ ಮನೆ ಲೋನ್ ಆಗಲಿ ಮನೆ ಬಿಲ್ ಆಗಲಿ ಏನು ಇಲ್ಲಿ ಇರ್ತದೆ ಹಾಸ್ಟೆಲ್ ಆಗಲಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ತಹಸೀಲ್ ಆಫೀಸ್ನಲ್ಲಿ ವಿಳಂಬ ಆಗ್ತಿರುವಂತ ಯಾವೇ ವ್ಯಾಜ್ಯಗಳಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಯಾವಾದರೂ ಗಂಡ ಹೆಂಡತಿ ಆಗಲಿ ಮಕ್ಕಳು ಬಡ ಜನರ ಮೇಲೆ ಯಾರ ದೌರ್ಜನ್ಯ ಮಾಡಿದ್ರೆ ಅದಕ್ಕೋಸ್ಕರ ಹೋರಾಟ ಮಾಡೋದು ಅವ್ರಿಗೆ ನ್ಯಾಯ ಇಸ್ಕೊಡೋದು ಅವ್ರಿಗೂ ನ್ಯಾಯ ಇಸ್ಕೊಡೋದು ಅಂತಂದ್ರೆ ನಾವು ಕೇಸ್ ಮಾಡುವ ಎಲ್ಲಿಯೂ ಕೇಸ್ ಮಾಡುವ ಪರಿಸ್ಥಿತಿಯಲ್ಲಿ ಹೋಗಿಲ್ಲ ಸಂಧಾನ ಮಾಡಿ ಸಮಾಧಾನ ಮಾಡಿ ಊರಲ್ಲಿ ಇರಬೇಕಾದ್ರೆ ಎಲ್ಲರ ಜೊತೆ ಒಟ್ಟಿಗೆ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕಂತ ಹೇಳ್ತಾ ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡಿ ಕಳಿಸ್ತಿದ್ದೀವಿ ನಾವು ಇವತ್ತು ಹಾಸ್ಪಿಟಲ್ನಲ್ಲಿ ಎಷ್ಟೋ ಕೇಸಸ್ ಹಾಸ್ಪಿಟಲ್ನಲ್ಲಿ ಸೇವೆ ಮಾಡಿದ್ದೀವಿ ನಾವು ಎಲ್ಲೋ ಆಕ್ಸಿಡೆಂಟ್ ಆಗಿ ಜನರಿಗೆ ನಾವು ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟು ಹಾಸ್ಪಿಟಲ್ ತರುವಂತ ಪ್ರಯತ್ನ ನಾವು ಇಲ್ಲಿ ಬಸವ ಕಲ್ಯಾಣ ಸುಮಾರು ದಿವಸದಿಂದ ಒಂದು ಸಲ ಇದೇ ಬಹಿರಂಗ ಸುದ್ದಿಯಲ್ಲಿ ಆಪತ್ಕಾಲದ ಬಂದು ಅಂತಂದು ನನಗೆ ಹೆಡ್ಲೈನ್ ಅಲ್ಲಿ ನ್ಯೂಸ್ ಮಾಡಿದರು ಅಂದ್ರೆ ಸುಮಾರು ಜನ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆಲ್ಲ ತಂದು ಇಡೀ ರಾತ್ರಿ ನಾವು ಸಹಾಯ ಮಾಡಿ ಹಾಸ್ಪಿಟಲ್ ಸೇರಿಸಿ ಜೀವಗಳು
ನಾವು ರಕ್ಷಣೆ ಮಾಡಿದ್ದೀವಿ. ಹೀಗೆ ಸೇವೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಅದೇ ಮುಂದೆ ಬಂದೇ ಬಂದು ನಮ್ದೊಂದು ಸೋಷಿಯಲ್ ಆಕ್ಟಿವಿಟೀಸ್ ನೋಡಿ ನಮ್ಮ ಎಂ ಜಿ ಮೌಳಿ ಅವರು ನಮಗೆ ಅವ್ರ ಜೊತೆ ಸೇರಿಸ್ಕೊಂಡು ನಮಗೆ ರಾಜಕೀಯದಲ್ಲಿ ಎಂಟ್ರಿ ಮಾಡಿಕೊಂಡು ನಾವು ಅವರಿಗೆ ಗೆಲ್ಲಕ್ಕೆ ಅವರು ಸುಮಾರು ಸಲ ಎಷ್ಟು ಸಲ ಸೋತರು ನಾವು ರಾಜಕೀಯದಲ್ಲಿ. ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗಿಲ್ಲ. ಅದಕ್ಕೋಸ್ಕರ ನಮಗೆ ಕಾಂಗ್ರೆಸ್ ಅಂತಂತೆ ಐಡೆಂಟಿಫೈ ಆಗ್ತದೆ. ನಂದು ಏನಿದೆ ಅಂತಂದ್ರೆ 12ನೇ ಶತಮಾನದ ಒಂದು ಕೇಂದ್ರ ಬಿಂದುವಾಗಿರುವಂತಹ ಬಸವಣ್ಣ ನೆಲದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡ್ಲಕ್ಕೆ ಬರ್ತದೆ. ನಾವು ಸಾಮಾಜಿಕ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಈ ಭೂಮಿ ಮೇಲೆ ರಾಜಕೀಯ ಮಾಡಿಲ್ಲ, ನಾವು ನೌಕರಿ ಮಾಡಿಲ್ಲ, ಆಫೀಸರ್ ಆಗಿ ಉಪಯೋಗ ಇಲ್ಲ. ಸಾಮಾಜಿಕ ನ್ಯಾಯ ಕೊಡ್ಬೇಕು ಇಲ್ಲಿ. ಇಲ್ಲಿ ಭ್ರಷ್ಟಾಚಾರ, ಅನ್ಯಾಯ, ಯಾರು ನೋವಿಂದ ಹೋಗ್ಬಾರ್ದು, ಯಾರು ಹಸಿವಿಲಿಂದ ಮಲಗಬಾರ್ದು. ಆ ಭೂಮಿ ಈ ಭೂಮಿ ಮೇಲೆ ನೀವು ಎಲ್ಲಿ ಏನ್ ಮಾಡ್ತೀರಿ ಗೊತ್ತಿಲ್ಲ ನನಗೆ, ಎಂಬ ಉದ್ದೇಶ ಇಟ್ಕೊಂಡು ನಾವು ರಾಜಕೀಯದಲ್ಲಿ ಮಾತಾಡಿದ್ರು ಇದೇ ಮಾತಾಡಿದ್ದೀವಿ. ನಾವು ಸೋಷಿಯಲ್ ವರ್ಕ್ ಕೆಲಸ ಮಾಡತ್ತೀವಿ, ಸಮಾಜ ಸೇವೆ ಮಾಡತ್ತೀವಿ, ಇದೇ ಕೆಲಸ ಮಾಡ್ತಾ ಇದ್ದೀವಿ ನಾವು. ಖಂಡಿತ ಸರ್, ಒಳ್ಳೆ ವಿಚಾರ ಸರ್. ಸರ್, ಈಗ ತಾವು ಒಂದು ಕಾನೂನು ಪದವಿಯನ್ನ ಪಡೆದುಕೊಂಡಿದ್ರಿ, ತದ ನಂತರದಲ್ಲಿ ಆ ದಿನಗಳಲ್ಲಿ ಏನು ಒಂದು ಪ್ರಸಂಗ ತಮ್ಮನ್ನ ಈ ರಾಜಕೀಯ ಕಡೆ, ಈ ಸಾಮಾಜಿಕ ಜೀವನದ ಕಡೆಗೆ ತಗೊಂಡು ಬಂತು? ಏನಂತ ಪ್ರಸಂಗ, ಏನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ರಾಜಕೀಯನ? ಸರ್, ನಾನು ಲಾ ಮಾಡಿ ಎನ್ರೋಲ್ಮೆಂಟ್ ಮಾಡಿದೆ, ಎನ್ರೋಲ್ಮೆಂಟ್ ಮಾಡಿ ನಾನು ಕೋರ್ಟ್ ಒಳಗೆ ಹೋದೆ. ಅಲ್ಲಿ ಕೋರ್ಟಿನ ಪರಿಸ್ಥಿತಿ ನಾನು ನೋಡಿದೆ. ನಾನು ಅಲ್ಲಿ ಸೋಷಿಯಲ್ ಸಾಮಾಜಿಕ ನ್ಯಾಯ ಕೊಡ್ಲೇ, ಸೋಷಿಯಲ್ ಜಸ್ಟಿಸ್ ಕೊಡ್ಲಕ್ಕೆ ಆಗಲ್ಲ ಅಂತದೆ. ಅಲ್ಲಿ ದುಡ್ಡು ಬೇಕು, ಬಡ ಜನ ಬರ್ತಾರೆ, ಬಡ ಜನರು ಕೆಲಸ ಆಗಲಿಲ್ಲ ಅಂದ್ರೆ ಕಣ್ಣೀರು ಹಾಕೋದು ಹೊರ ಹೋಗ್ತಾರೆ. ಅಲ್ಲಿನ ಪರಿಸ್ಥಿತಿ ನನಗೆ ಅಡಾಪ್ಟ್ ಆಗಲಿಲ್ಲ ಅಂತಂದು ನಾನು 10 ವರ್ಷ ಆಯಿತು. ನಾನು 12ನೇ ವರ್ಷ ಇದ್ದು ರನ್ನಿಂಗ್ ಎನ್ರೋಲ್ಮೆಂಟ್ ಮಾಡಿ ನಾನು ಮನಸ್ಸು ಮಾಡಿದ್ರೆ ನಾನು ಸ್ಟಾರ್ಟಿಂಗ್ ಹಿಡಿದೂ ನಾನು ಒಳ್ಳೆ ಪೊಲೀಸ್ ಫ್ರೆಂಡ್ ಆಗಿ ಕೆಲಸ ಮಾಡಿದ್ದೀನಿ. ನಾನು ಜೊತೆಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಇದ್ದೀನಿ. ನನಗೆ ಕಾನೂನು ಗೊತ್ತು, ಸೆಕ್ಷನ್ಗಳು ಗೊತ್ತು, IPC ಗೊತ್ತು, CRPC ಗೊತ್ತು. ಅಂತೂ ನಾನು ಮಾಡಲಿಲ್ಲ ಎಲ್ಲಿವರೆಗೆ. ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸೋಷಿಯಲ್ ವರ್ಕ್ ಮಾಡಿ ಅಲ್ಲಿ ಹೋದ್ರೆ ಫೀಸ್ ತಗೋಬೇಕು, ಫೀಸ್ ಕೂಡ ಕೇವಲ ಇರೋದಿಲ್ಲ. ನನ್ನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ನಾನು ಒಬ್ಬ ತಾಯಿ ನನ್ನ ಹತ್ರ ಬಂದರು, ಅವ್ರ ಮಗಳದು ಡೆಲಿವರಿ ಆಗಿತ್ತು. ಡೆಲಿವರಿ ಆದಮೇಲೆ ಆ ಮಗಳಿಗೆ ಒಂದು ಹೊಸ ಲಂಗ ಥರ ಸರಿ ದುಡ್ಡು ಇಟ್ಕೊಂಡಿದ್ದು, ಆ ದುಡ್ಡು ಹಾಸ್ಪಿಟಲ್ನಲ್ಲಿ ಕಿತ್ಕೊಂಡ್ರು. ಅಂದ್ರೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು. ಯಾರ್ದು ವಯಸ್ಸು, ಯಾರು ಮಾತಾಡಂತ ಶಕ್ತಿ ಇಲ್ಲ ಅವ್ರಿಗೆ ಶಕ್ತಿ ತುಂಬಿಸದಂತೆ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಬಹಳ ಒಳ್ಳೆ ವಿಚಾರ ಸರ್. ಈಗ ರಾಜಕೀಯನ ಸುಮಾರು ವರ್ಷಗಳಿಂದ, 35 ವರ್ಷಗಳಿಂದ, 40 ವರ್ಷಗಳಿಂದ ಬಹಳ ಹತ್ತಿರದಿಂದ ರಾಜಕೀಯನ ಕಂಡಿರ್ತೀರಿ. ಈಗ ಹಿಂದಿನ ರಾಜಕೀಯಕ್ಕೂ ಈಗಿನ ಒಂದು ರಾಜಕೀಯಕ್ಕೂ, ಚುನಾವಣೆ ಪ್ರಕ್ರಿಯೆಗಳಿಗೆ ಏನು ವ್ಯತ್ಯಾಸ ಏನು ಕಂಡು ಬರ್ತದೆ ಸರ್? ಸರ್, ಹಿಂದಿನ ರಾಜಕೀಯ ನೋಡಿದ್ರೆ ಏನು 85,000 ರೂಪಾಯಿದಲ್ಲಿ ಒಬ್ಬರು ನಮ್ಮಲ್ಲಿ ಬಸವ ಕಲ್ಯಾಣದಲ್ಲಿ MLA ಆಗಿದ್ದಾರೆ. ಓನ್ಲಿ 85,000. ಇವತ್ತು 8 ಕ್ರೋರ್ ರುಪೀಸ್ ಆದರೂ MLA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಿಸ್ಥಿತಿ ಅಲ್ಲ ಇದು. ಈ ಪರಿಸ್ಥಿತಿಯಲ್ಲಾದ್ರೆ ನೀವು ಒಬ್ಬರು ಬುದ್ಧಿಜೀವಿಗಳು MLA ಹೆಂಗಾಗ್ತೀರಿ ಹೇಳ್ರಿ? ನೀವು ಎಲ್ಲಿಂದ ತರ್ತೀರಿ 20 ಕೋಟಿ ರೂಪಾಯಿ? ಇಲ್ಲಿ ಪರಿಸ್ಥಿತಿ ಕಮರ್ಷಿಯಲ್ ಆಗಿ ಹೋಗಿದೆ. ದುಡ್ಡು ಮನಸ್ಸು ಬಂದಂಗೆ ಹರಿತದೆ, ಎಲ್ಲಿಂದ ತರ್ತಾ ಇದ್ರೆ ಗೊತ್ತಿಲ್ಲ. ದುಡ್ಡು ಎಲ್ಲಿಂದ ತರ್ತಾ ಇದ್ರೆ ಗೊತ್ತಿಲ್ಲ. ಅವ್ರಿಗೆ ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದೆ ಸರ್. ಎಲ್ಲೋ ಒಂದ್ ಕಡೆ ಈ ಒಂದು ಪರಿಸ್ಥಿತಿಯನ್ನ, ಪ್ರಸ್ತುತ ರಾಜಕೀಯ ಚಟುವಟಿಕೆಗಳನ್ನ ಅಥವಾ ವಿದ್ಯಮಾನಗಳನ್ನ ನಾವು ಬದಲಾವಣೆ ಮಾಡಬೇಕಾದ್ರೆ ಯಾರಿಂದ ಸಾಧ್ಯ, ಅಥವಾ ಯಾರು ಫಸ್ಟ್ ಜನರಾಗಬೇಕು ಅಥವಾ ಜನಪ್ರತಿನಿಧಿಗಳಾಗಬೇಕು, ಏನ್ ಸರ್ ಏನ್ ವಿಚಾರ ಇದೆ? ಸರ್, ಎಲ್ಲಿವರೆಗೆ ಜನರು ಅವೇರ್ನೆಸ್ ಆಗೋದಿಲ್ಲ ಅಲ್ಲಿವರೆಗೆ ಸಿಸ್ಟಮ್ ಚೇಂಜ್ ಆಗೋದಿಲ್ಲ. ನಾವು ಆಗ್ಬೇಕಲ್ಲ. ನೋಡಿ, ನಾನು ನಿಮಗೆ ಉದಾಹರಣೆಗೆ ಹೇಳ್ತೀನಿ. ಒಂದು ಸಮಯದಲ್ಲಿ ಒಬ್ಬ ಬಡ ಹೆಣ್ಮಗಳು ಕಾಂಗ್ರೆಸ್ ಇದ್ರದ್ದು ಪಂಚಾಯತ್ ಮೆಂಬರ್ ಇದ್ರು. MLC ಎಲೆಕ್ಷನ್ ಅಲ್ಲಿ ಯಾರೋ ನಮ್ಮ ಪಕ್ಷದವ್ರು ಹೋಗಿ ಕನಕ ಸಾಹೇಬ್ರು ಹೇಳಿದ್ದಾರೆ, ಇವ್ ದುಡ್ಡು ತಗೋರಿ ಓಟ್ ಹಾಕ್ರಿ ಅಂತ. ಕನಕ ಸಾಹೇಬ್ರು ನಮ್ಮ ಪಾಲಿಗೆ ದೇವರಿದ್ದಂಗಲ್ಲ, ನಮ್ಮ ಜೀವ ಬಳಸ್ತಾರೆ, ನಿಮ್ಗೆ ದುಡ್ಡು ಬೇಕಾಗಿಲ್ಲ, ಅವ್ರು ನಿಮಗೆ ಓಟ್ ಹಾಕಂದಿದ್ದಾರೆ, ನಾನು ಓಟ್ ಹಾಕ್ತೀನಿ ಅಂತ. ಈ ಪರಿಸ್ಥಿತಿ ಜನ ಕ್ರಿಯೇಟ್ ಆಗ್ಬೇಕು. ಅವಾಗ ಮಾತ್ರ ಏನಾದರೂ ಪರಿವರ್ತನೆ ಆಗ್ತದೆ. ಈ ಪರಿವರ್ತನೆ ಅವ್ರು ರೊಕ್ಕ ತಗೊಂಬರ್ಗೆ ಅಷ್ಟೇ ಜವಾಬ್ದಾರಿ ಇದೆ, ರೊಕ್ಕ ಕೊಡೋರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಇವೆರಡೂ ಸ್ಟಾಪ್ ಆಗ್ಬೇಕು. ಸ್ಟಾಪ್ ಆಗೋದಿಲ್ಲ. ಓಕೆ,
ಸರ್ ಈಗ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ, ಈ ಪೂರ್ವದಲ್ಲಿ ಈಗ 2023 ರಲ್ಲಿ ಔರಾದ್ ಮೀಸಲು ಕ್ಷೇತ್ರದಿಂದ ಒಂದು ಟಿಕೆಟ್ ಅಸ್ಪಿರೆಂಟ್ ಆಗಿದ್ದೀರಿ, ಈ ಹಿಂದೆ ಏನಾದರೂ ಯಾವುದಾದ್ರೂ ಕ್ಷೇತ್ರದಲ್ಲಿ ತಾವು ಟಿಕೆಟ್ ಗೆ ಅಪ್ಲೈ ಮಾಡಿದ್ರಿ ಅಥವಾ ಕೇಳಿದ್ರ? ನಾನು ಇದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಬೈ ಎಲೆಕ್ಷನ್ ಅಲ್ಲಿ ಬಸವ ಕಲ್ಯಾಣ ಟಿಕೆಟ್ ಕೇಳಿದೆ. ನನ್ನ ಇಲ್ಲಿ ಬಸವ ಕಲ್ಯಾಣ, ನಾನೊಬ್ಬ ದಲಿತ ಸಮುದಾಯದಿಂದ ಬಂದಂತ ಸೋಶಿಯಲ್ ವರ್ಕರ್, ನನಗೆ ಬಸವ ಕಲ್ಯಾಣದಲ್ಲಿ ದಲಿತ ಸಮುದಾಯದ ಅಂತ ಕೌಂಟ್ ಮಾಡೋದಿಲ್ಲ ಜನ. ನನಗೆ ಎಲ್ಲಾ ಸಮುದಾಯದ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದಕ್ಕೋಸ್ಕರ ಬಸವ ಕಲ್ಯಾಣದಿಂದ ನಾನು ಟಿಕೆಟ್ ದಾವೆದಾರ ಆಗಿದ್ದೆ, ಟಿಕೆಟ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಬಹಳ ಪ್ರಯತ್ನ ಮಾಡಿದ್ವಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ. ನಾನು ಮತ್ತು ಜಿಲ್ಲಾ ಉಪಾಧ್ಯಕ್ಷನೂ ಇದ್ದೆ ನಾನು. ಅದಕ್ಕೋಸ್ಕರ ನಾವು ಎಷ್ಟೋ ಭಾಷಣ ಮಾಡೋತ್ತಿಗಿ ಕೆಲವು ಎದುರು ಕೂತಂತ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಈ ಬೈ ಎಲೆಕ್ಷನ್ ನಲ್ಲಿ ಯಾವಾಗೂ ಗೆಲ್ತೀವಿ ಎಂಬುದು ನಮಗೆ ಆಸೆ ಇತ್ತು, ಕೆಲವು ನಾಯಕರು ಮನೆ ಇಷ್ಟ ತೋರಿಸಲಿಲ್ಲ, ನಾವೇನು ಮಾಡ್ತೇವೆ. ಓಕೆ ಸರ್, ಈಗ ಮಾನ್ಯ ತಮ್ಮ ಪಕ್ಷದ ನಾಯಕರು ಬಸವ ಕಲ್ಯಾಣದ ಮಾಜಿ ಶಾಸಕರು ದಿವಂಗತ ನಾರಾಯಣ ರಾವ್ ಸಾಹೇಬರು, ಅವರು ಯಾವ ರೀತಿ ಅವ್ರ ಜೊತೆ ತಮ್ಮ ಬಹಳ ಒಂದು ಅನ್ಯೂನ್ಯತೆಯಿಂದ ಒಡನಾಟ ಇತ್ತು, ಅವರು ಒಂದು ಯಾವ ರೀತಿ ತಾಲೂಕಿಗೆ ಅವರಿಗೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ರಿ ಅಂತ ತಾವು ಹೇಳ್ಬೋದು ಈಗ ವೀಕ್ಷಕರಿಗೆ? ನಾನು ನಾರಾಯಣರಾವ್ ಬಗ್ಗೆ ಹೇಳಬೇಕಾದ್ರೆ ನಂದೊಂದು ಎಲ್ಡರ್ ಬ್ರದರ್ ಇದ್ದಂಗೆ. ನಾನು ನಾರಾಯಣರಾವ್ಗೆ ಬಸವ ಕಲ್ಯಾಣ ನೀನು ಎಂಎಲ್ಎ 89 ಅಲ್ಲಿ ಬಿದ್ದು ಬೀಳದು ಮೊಳೆಯವರು ಹೋಗೋದು, ಬೀಳದು ನಾರಾಯಣರಾವ್ ಹೋಗೋದು, ಬಿದ್ದ ತಕ್ಷಣ ಹೋಗಿ ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಬರ್ತಿದ್ರು. ಅದಕ್ಕೆ ನಾನು ಡಿಸೈಡ್ ಮಾಡಿ, ನಾನು ಮೊಳೆಯವರು ಮೊಳೆ ಸಾಹೇಬರು ಡಿಸೈಡ್ ಮಾಡಿ ನಾರಾಯಣರಾವ್ಗೆ ಮನಿ ಮಾಡಿಕೊಟ್ಟೆವು. ಮನಿ ಮಾಡಿಕೊಡ್ತೀವಿ, ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತೀವಿ, ನೀವು ಇಲ್ಲಿ ಎಂಎಲ್ಎ ಆಗಿರಿ ಅಂತ. ಅವರು ಬಂದು ಮನಿ ಮಾಡಲಿಲ್ಲ. ಆಮೇಲೆ ಏನು ನಾವು ಅವರಿಗೆ ಹಿಡಿದು ರೂಮ್ ಮಾಡಿ ಕಮಲ ರೆಸಿಡೆನ್ಷಿಯಲ್ ಕನಿಷ್ಠ ಪಕ್ಷ 6 ತಿಂಗಳು ಅವರಿಗೆ ಇಟ್ಕೊಂಡು ಅವ್ರದ್ದೆಲ್ಲ ಇಲ್ಲೇ ಬೆಳೆಸ್ಕೊಂಡು ಅವರಿಗೆ ಒಂದು ಎಂಎಲ್ಎ ಆಗಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ವಿ. ಖಂಡಿತ, ಈಗ ತಾನೇ ತಾವು ಹೇಳಿದ ಹಾಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿದ್ರಿ. 2023 ಔರಾದ್ಯಿಂದ ಈ ಒಂದು ಬರುವಂತ ಚುನಾವಣೆಯಲ್ಲಿ ತಾವು ಕೂಡ ಆಕಾಂಕ್ಷಿಯಾಗಿದ್ರಿ, ಈಗ ಸಾಕಷ್ಟು ಜನ ಆ ಕ್ಷೇತ್ರದಲ್ಲಿ ಆಕಾಂಕ್ಷಿದ್ದಾರೆ, ಪಕ್ಷ ನಿಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು, ಇದಕ್ಕೆ ಏನ್ ಕಾರಣ ಅಂತ ತಾವು ಹೇಳ್ಬೋದು? ಸರ್, ಪಕ್ಷದಲ್ಲಿ ಎಂದಿನಿಂದ ಕೆಲಸ ಮಾಡ್ತಾ ಇದ್ದೀವಿ, ಅದು ಕನ್ಸಿಡರ್ ಮಾಡಬೇಕು. ಈ ವ್ಯಕ್ತಿಗೆ ಟಿಕೆಟ್ ಕೊಟ್ರೆ ಏನಾದರೂ ದೂರದೃಷ್ಟಿ ಇದೇನಾ? ಅವರಾದ ಒಂದು ಬ್ಯಾಕ್ವರ್ಡ್ ಅಲ್ಲಿ ಜನರ ಪರಿಸ್ಥಿತಿ ಏನಿದೆ ಅಂತ ನನಗೆ ಗೊತ್ತಿದೆ. ಜನರು ಎಷ್ಟು ಆರ್ಥಿಕವಾಗಿ ಹಿಂದುಳಿದಾರೆ ಅಂಬುದು ನನಗೆ ಗೊತ್ತಿದೆ, ಶೈಕ್ಷಣಿಕವಾಗಿ ಹಿಂದುಳಿದಾರೆ ಗೊತ್ತಿದೆ. ಮನುಷ್ಯ ಯಾವ ಮಹಾತ್ಮ ಗಾಂಧಿಯವರು ಹೇಳಿದ ಪ್ರಕಾರ ಯಾವ ನಾಡಿನಲ್ಲಿ ದಲಿತರು ಅಲ್ಪಸಂಖ್ಯಾತರು ಸಂತೋಷದಿಂದ ಬದುಕ್ತಾರ ಅದು ನಾಡಿನ ರಾಜ್ಯ ಸರಿಗಿರ್ತಾನಂತೆ. ಅದಕ್ಕೋಸ್ಕರ ಅಲ್ಲಿ ಪ್ರತಿನಿಧಿ ಕರೆಕ್ಟ್ ಬೇಕಲ್ಲ ಸರ್, ಪ್ರತಿನಿಧಿ ಪ್ರತಿಯೊಬ್ಬರು ನಾಡ ಅವರ ಒಂದು ಕಷ್ಟ ಸುಖ ದುಃಖದಲ್ಲಿ ಭಾಗಿಯಾಗಿರ್ಬೇಕು. ಇವತ್ತು ಅಲ್ಲಿನ ಪರಿಸ್ಥಿತಿ ನೋಡಿದ್ವಿ, ನಿಮ್ಗೆ ಗೊತ್ತಿದೆ. ಇವ ಅಲ್ಲಿನ ಎಂಎಲ್ಎ ಜನರಿಗೆ ಎದುರು ಕೂಡಕ್ಕೆ ಖುಷಿ ಆಗೋದಿಲ್ಲ. ಇದು ಡೆಮೋಕ್ರೆಸಿ ಅಲ್ಲ, ಡೆಮೋಕ್ರೆಸಿದಾಗ ಇದು ಅಲ್ಲ ಸಿಸ್ಟಮ್. ಡೆಮೋಕ್ರೆಸಿದಲ್ಲಿ ಪ್ರತಿಯೊಬ್ಬನಿಗೆ ಭಾಗವಹಿಸಿದಂತ ಇದು ಇರ್ತದೆ. ಅದಕ್ಕೋಸ್ಕರ ನಂದೇನು ಅಲ್ಲಿ ನಮ್ಮಂತರು ಆದ್ರೆ ಮಾತ್ರ ಅಲ್ಲಿಂದ ಒಂದು ಕ್ರಾಂತಿ ಆದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಮತ್ತೆ ಹೇಳೋದು ನನ್ನ ಇಷ್ಟ ಇದೆ. ಬಹಳ ಸಂತೋಷ ಸರ್. ಈಗ ಒಂದ್ ವೇಳೆ ಪಕ್ಷದ ತೀರ್ಮಾನ ನೀವು ಒಂದ್ ವೇಳೆ ಆಗಿಲ್ಲ, ನಿಮ್ಗೆ ಟಿಕೆಟ್ ಮುಂದಿನ ದಿನಗಳಲ್ಲಿ ಕೊಡ್ಲಿಲ್ಲ ಅಂತ ಭಾವಿಸಿದಾಗ ನೀವು ನಿಮ್ಮ ತೀರ್ಮಾನ ಏನಾಗಿರ್ತದೆ, ಮುಂದಿನ ತಮ್ಮ ನಡೆ ಏನಾಗಿರ್ತದೆ ಸರ್? ಸರ್, ಪಕ್ಷ ಟಿಕೆಟ್ ಕೊಡ್ಲಿ ಪಕ್ಷ ಕೊಡದೇ ಇರಲಿ, ನಾನು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಪಕ್ಷ ಟಿಕೆಟ್ ನನ್ನ ಕೊಡ್ಲಿಲ್ಲ ಅಂತಂದ್ರು ಇಡೀ ಬೀದರ್ ಜಿಲ್ಲೆಯ 6 ಮತ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗೆ 100% ಪ್ರಯತ್ನ ಮಾಡ್ತೀವಿ, ಶ್ರಮ ಪಡ್ತೀವಿ, ಮತ್ತೆ ಗೆಲ್ಸೇ ಗೆಲ್ತೀವಿ. ಈ ಸರ್ತಿ ಅಷ್ಟು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ, ಗೆಲ್ತಾರೆ. ಜನರದ ಒಲವಿದೆ, ಜನರು ಎಲೆಕ್ಷನ್ ಬರಲಿ ಅಂತ ನೋಡ್ತಾ ಇದ್ದಾರೆ. ಎಲೆಕ್ಷನ್ ಬಂದ ತಕ್ಷಣ ದೇ ಆರ್ ರೆಡಿ ಟು ವಾಲಂಟರ್ಲಿ ವೋಟ್ ಟು ದಿ ಕಾಂಗ್ರೆಸ್ ಪಾರ್ಟಿ. ಓಕೆ, ಒಳ್ಳೆ ವಿಚಾರ ಸರ್. ಸರ್, ಈಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಖಿಲ ಭಾರತದ ಒಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ, ಅವರ ಒಂದು ರಾಜಕೀಯ ನಿಪುಣರು, ಅವರ ಒಂದು ಅನುಭವ ಬರುವಂತ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ್ಬೋದು ಚುನಾವಣೆಯಲ್ಲಿ ಅದರಿಂದ? ಸರ್, ಖಂಡಿತ. ಖರ್ಗೆ ಅವರು, ಖರ್ಗೆ ಸಾಹೇಬರು ಏನು AICC ಅಧ್ಯಕ್ಷರಾಗಿದ್ದಾರೆ,
ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗೆ ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಇದ್ದರು. ಅವರ ಹಸ್ತಾಂತರದಿಂದ ನನಗೆ ಆರ್ಡರ್ ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಬಹಳ ಗೌರವ ಇದೆ. ಅವರು ನಮ್ಮ ಭಾಗದ ದೇವರು ಅಂತ ಹೇಳ್ಬೋದು. ಪಕ್ಷದ ಅವರು ನಿಷ್ಪಕ್ಷಪಾತವಾಗಿ ಈ ಸರ್ತಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಅಷ್ಟಕ್ಕೂ ಅಷ್ಟು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಇವತ್ತು ಜನ ನಿರ್ಣಯ ಮಾಡ್ತಾ ಇದೆ. ಖರ್ಗೆ ಅವರ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕದ 40-41 ಸೀಟ್ಗಳು ಗೆಲ್ಲಿಸುವಂತ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಹೆಸರ ಮೇಲೆ ಬರ್ತದೆ ಅಂತ ಹೇಳ್ತಾ ಇದೆ. ಈಗ ಕಾಂಗ್ರೆಸ್ಸಿನ ಏನು ಪ್ರಣಾಳಿಕೆಗಳು ಇದೆ, 200 ಯೂನಿಟ್ ಉಚಿತ ವಿದ್ಯುತ್, ಅದೇ ರೀತಿ 200,000 ಪ್ರತಿ ಗ್ರಹಿಣಿಗೆ 10 ಕೆಜಿ ಅಕ್ಕಿ, ಈ ರೀತಿ ಏನು ಒಂದು ಪ್ರಣಾಳಿಕೆಗಳು ಇದೆ, ಇದನ್ನ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷವನ್ನು ಓಟ್ ಕೊಡಬಹುದು, ಮತ್ತೆ ಕಾಂಗ್ರೆಸ್ ಸರ್ಕಾರ 2023 ಬರಬಹುದು ಅಂತ ತಮ್ಗೆ ಅನ್ಸುತ್ತಾ ಸರ್? ಸರ್, ಖಂಡಿತ. ತಾವು ಕೇಳುವ ಪ್ರಶ್ನೆ ಬಹಳ ಚೆನ್ನಾಗಿದೆ. ಇವತ್ತು ನೋಡಿ, ನೀವು ಪೊಲಿಟಿಕಲಿ ಸೋಷಿಯಲ್ ಮೀಡಿಯಾದವರು ಇದ್ದೀರಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಅದಕ್ಕೆ BJP ಸರ್ಕಾರ ಬಂದು 5 ಕೆಜಿ ಮಾಡ್ತು, ಕಡಿಮೆ ಮಾಡ್ತು ಬಡವ್ರದ್ದು ಅನ್ನ ತಿನ್ನೋದು. ಮತ್ತೆ ಈಗ ಎಲ್ಲನೇ ನೋಡಿ, ನಾನು ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಹಳ್ಳಿಯಿಂದ ಮುಂಜಾನೆ 6 ಗಂಟೆ ಬಸ್ಸಿಗೆ ಬಸವ ಕಲ್ಯಾಣ ಬರ್ತಾನೆ, ಯಾಕಂದ್ರೆ ಆ ಒಂದು ಬಸ್ ಬಿಟ್ಟು ಬೇರೆ ಬಸ್ ಇರೋದಿಲ್ಲ. ಅದಕ್ಕೋಸ್ಕರ ಅವ್ನು ಬಂದ ತಕ್ಷಣ ಇಲ್ಲಿ ಟಿಫಿನ್ ಮಾಡಬೇಕು. ಅವ್ರ ಮನೆಯಲ್ಲಿ ಅಂತೂ ಅಡುಗೆ ಆಗೋದಿಲ್ಲ. ಆ ಟಿಫಿನ್ ಮಾಡೋ ಸಲ 5 ರೂಪಾಯಿ ಕೊಟ್ಟರೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗ್ತಿತ್ತು, ಅವನಿಗೆ ಎಷ್ಟು ಆಶ್ರಯ ಆಗ್ತಿತ್ತು. ಇವತ್ತು ಅದು ಸ್ಟಾಪ್ ಮಾಡಿದ್ದಾರೆ. ಇವತ್ತು ಅಪೌಷ್ಟಿಕ ಆದಂಥ ಮಕ್ಕಳಿಗೆ ಮೊಟ್ಟೆ ಒಳ್ಳೆ ಅಂಗನವಾಡಿ ತಿರುವಲ್ಲಿಂದ ಎಲ್ಲ ಕೊಡ್ತಾ ಇದ್ರು, ಇವತ್ತು ಪ್ರಾಪರಾಗಿ ಸಿಗ್ತಾ ಇಲ್ಲ. ಸೊ ನಾವು ಹೇಳೋದೇನು, ಇವತ್ತು ಯಜಮಾನಿಗೆ ಮನೆ ಯಜಮಾನಿಗಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮನೆ ಯಜಮಾನಿಗೆ, ಮನೆ ನಡೆಸೋಳು ಯಜಮಾನಿ. ಆ ಯಜಮಾನಿಗೆ ಯಾವುದೂ ತೊಂದರೆ ಆಗಬಾರ್ದು ಮನೆ ನಡೆಸಲಿ ಕುಟುಂಬ ನಡೆಸಲಿ. ಅದಕ್ಕೋಸ್ಕರ ಪ್ರತಿ ತಿಂಗಳ ಒಂದು ಯಜಮಾನಿಗೆ 2,000 ರೂಪಾಯಿ ಅಂದರೆ ವರ್ಷಕ್ಕೆ 24,000 ರೂಪಾಯಿ ನಮ್ಮ ಪ್ರಣಾಳಿಕೆ, ಅದು ಗ್ಯಾರಂಟಿ ಕಾರ್ಡ್ ಇದೆ. ಸುಮ್ಮನೆ ನಿಮ್ಮ ಅಕೌಂಟ್ನಲ್ಲಿ 15 ಲಕ್ಷ ಜಮಾ ಹೋಗ ಅಂಬದು ಸುಳ್ಳು ಆಶ್ವಾಸನೆ ಇಲ್ಲ. BJPದವರು ಮೋದಿ ಅವರು ಏನು ಹೇಳಿದ್ದಾರೆ, ನಿಮ್ಮ ಅಕೌಂಟ್ನಲ್ಲಿ 15 ಲಕ್ಷ ರೂಪಾಯಿ ಕಾಲಾಧನದ ಅಕೌಂಟ್ ನಿಮ್ಮಲ್ಲಿ ಜಮಾ ಆಗ್ತದೆ. ಯಾರ ಬಳಿ ಜಮಾ ಆಗಿದೆ ಸರ್? ಒಂದು ದುಡ್ಡು ಜಮಾ ಆಗಿಲ್ಲ. ಇವತ್ತು ನಾವು ಸೈನ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಪಕ್ಷದ ವರಿಷ್ಠರಾದಂಥ CLP ಲೀಡರ್ ಆದಂಥ ಸಿದ್ದರಾಮಯ್ಯ ಅವರು ಸೈನ್ ಮಾಡಿಕೊಡ್ತಾರೆ, ಮತ್ತು DK ಶಿವಕುಮಾರ್ ಅವರು ಸೈನ್. ದಿಸ್ ಇಸ್ ದಿ ಗ್ಯಾರಂಟಿ. ನಾವು ಗ್ಯಾರಂಟಿ ಮಾಡಿಕೊಡ್ತಾ ಇದ್ದೀವಿ ಕಾರ್ಡ್ ತಗೋಬೇಕು. ನಮ್ಮ ಸರ್ಕಾರ ಬಂದಾಗ ಈ ಸ್ಕೀಮ್ ನಡೆಸಲಿಲ್ಲ ಅಂತಂದ್ರೆ ನಮ್ಮ ಮೇಲೆ ದಾವೆ ಹಾಕ್ಬೋದು. ಆ ಒಂದು ಗ್ಯಾರಂಟಿ. ಒಂದು ಕುಟುಂಬದಲ್ಲಿ ನಾವು 200 ಯೂನಿಟ್ ನಾವು ಫ್ರೀ ವಿದ್ಯುತ್ ಸರ್ಬರಾಜ್ ಕೊಡ್ತಾ ಇದ್ದೀವಿ, ಅದು ಗ್ಯಾರಂಟಿ, ಸೈನ್ ಮಾಡಿಕೊಡ್ತಾ ಇದ್ದೀವಿ. ಹಂಗ ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಏನು, ಅವರು 7 ಕೆಜಿಗೆ 5 ಕಿಲೋ ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದ್ಮೇಲೆ ಮಾನ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ಮೇಲೆ 10 ಕೆಜಿ ಅಕ್ಕಿ ಫ್ರೀ ಕೊಡ್ತಾ ಇದ್ದೀವಿ ನಾವು. ಸರ್, ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಹೌಸ್ನಲ್ಲಿ ಕೇಳಿರ್ಬೋದು, ಅವ್ರು ಮಾತಾಡಿದ್ರು. ಈ ಬಡ ಜನರಿಗೆ ಅಕ್ಕಿ ಎಂಬುದು ಗೊತ್ತಿರಲಿಲ್ಲ ಸರ್, ನಮಗೆ ಗೊತ್ತಿರಲಿಲ್ಲ. ರೈಸ್ ಅಂದ್ರೆ 50 ವರ್ಷದ ಹಿಂದೆ ನಮ್ಗೆ ರೈಸ್ ಯಾವಾಗ ಹಬ್ಬಕ್ಕ ಉಣ್ಣಿಗೆ ಇಂಥ ಟೈಮಲ್ಲಿ ಅನ್ನ ಉಣ್ತಾ ಇದ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಒಂದು ಸಲ ಹೌಸ್ನಲ್ಲಿ, ಒಬ್ಬ ಬಡ ಜನ ಮೆಡಿಸಿನ್ ತಗೋಬೇಕಾದ್ರೆ ಈ ಎಬ್ರೆಡ್ ರೊಟ್ಟಿ ಬಡ ಜನರ ಬಳಿ ಇರ್ತವೆ, ಅದಕ್ಕೋಸ್ಕರ ಪಕ್ಕದ ಮನೆಗೆ ಹೋಗಿ ಇಷ್ಟೂರು ಅನ್ನ ತಂದು ಆ ಮಗುಗೆ ಟ್ಯಾಬ್ಲೆಟ್ಸ್ ಹಾಕಿ ತಿನ್ನಿಸಿ ಟ್ಯಾಬ್ಲೆಟ್ಸ್ ಹಾಕೋಂಥ ಪರಿಸ್ಥಿತಿ. ಸೊ ಆ ಪರಿಸ್ಥಿತಿ ಇವತ್ತು ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ 10 ಕೆಜಿ ಅಕ್ಕಿ ಹಾಕಿ ಕೊಡ್ತಾ ಇದ್ದಾರೆ ಅಂದರೆ ಯಾರು ಅನ್ನ ತಿನ್ನಲ್ದೇನೆ ಇರಬಾರ್ದು. ಇವತ್ತು ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಗೌರ್ಮೆಂಟ್ ಇದ್ದಾಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ರು. ಉದ್ಯೋಗ ಖಾತ್ರಿ ಯೋಜನೆ ಇಟ್ ಈಸ್ ಎನ್ ಅಮೆಂಡ್ಮೆಂಟ್, ಕಾನೂನು ಮಾಡಿದ್ರು, ಯಾರು ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಕಾನೂನಿಗೆ. ಸೊ ಕಾನೂನು ಏನು, ಈ ದೇಶದ ಪ್ರತಿಯೊಬ್ಬ ನಾಗರಿಕ ರಾತ್ರಿ ಉಪವಾಸ ಮಲಗಬಾರ್ದು, ಊಟ ಮಾಡಿ ಮಲಗಬೇಕು. ಉಪವಾಸ ಮಲಗಂತ ಭಾರತ ದೇಶದಲ್ಲಿ ಯಾರು ಕಾಣಬಾರ್ದು ಅಂತಂದು 200 ದಿವಸ ಕೆಲಸ ಕೊಡಿ ಇಲ್ಲ ದುಡ್ಡು ಕೊಡಿ, ಇದು ಕಾನೂನು. ಪ್ರಥಮ ಸ್ವತಂತ್ರ ಆದ ನಂತರ ಫಸ್ಟ್ ಟೈಮ್ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ಆಗಿದೆ. ಇಂಥ ಕಾನೂನುಗಳು ಇದು ಜನಪರ ಕಾಳಜಿಗಳು ಅಂತ ಪಕ್ಷ ಸರ್ಕಾರ ಸರ್ ನಮ್ದು. ಓಕೆ, ಬಹಳ ಮಾರ್ಮಿಕವಾಗಿ ಇದೆಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ರಿ ಸರ್. ಅದರ ಜೊತೆಗೆ ತಮಗೆ ಸಹಕಾರಿ ರಂಗದಲ್ಲಿ ಕೂಡ ತಾವು ಅಪಾರವಾದಂತಹ ಸೇವೆಗಳನ್ನ ಈಗ ಸಲ್ಲಿಸ್ತಾ ಇದ್ದೀರಿ. ಈಗ ಸಹಕಾರಿ ರಂಗದಲ್ಲಿ ಬರುವಂತ ಈಗಿನ ಒಂದು ಯುವಕರು, ಯಾಕಂತಂದ್ರೆ ಅದು ನಿಸ್ವಾರ್ಥ ಸೇವೆ ಇರ್ತದೆ ಅಲ್ಲಿ,
ಮತ್ತೆ ಸಮಾಜ ಸೇವೆಯಲ್ಲಿ ಬರುವಂತ ಒಂದು ಯುವಕರಿಗೆ ತಾವು ಒಂದು ಹಿರಿಯ ನಾಯಕರಾಗಿ ಮಾರ್ಗದರ್ಶಕರಾಗಿ ಸುಮಾರು ಒಂದು ಅಪಾರ 35 ವರ್ಷದ ಸುದೀರ್ಘ ಜೀವನವನ್ನ ಸಾಮಾಜಿಕ ಕಳಕಳಿ ಹೊತ್ತುಕೊಂಡು ತಾವು ಕಳೆದಿದ್ದೀರಿ ಅದಕ್ಕೆ ತಾವು ಏನು ಸಂದೇಶವನ್ನು ಕೊಡಲು ಬಯಸುತ್ತೀರಿ ಸರ್ ಸರ್ ನಾನು ಸರ್ಕಾರಿ ಅಥವಾ ಯುವಕರಿಗೋಸ್ಕರ ನಾನು ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೀನಿ ಸ್ಕೀಮ್ಸ್ ಏನಿವೆ ಯಾ ಸಮುದಾಯಕ್ಕೆ ಯಾವ ಸ್ಕೀಮ್ ಸಿಗ್ತವ ಎಸ್ಸಿ ಎಸ್ಟಿ ಇದ್ರಂತಂದ್ರೆ ಅಂಬೇಡ್ಕರ್ ನಿಗಮದಾಗಲಿ ಆ ಬಂಜಾರ ನಿಗಮದಾಗಲಿ ನಮ್ಮ ಅಲ್ಪಸಂಖ್ಯಾತರು ಇದ್ರಂತಂದ್ರೆ ಕೆಎಂಡಿಸಿ ನಿಂದಾಗಲಿ ಇಂತ ಸ್ಕೀಮ್ಗಳು ಎಲ್ಲಾ ರೀತಿಯಲ್ಲಿ ಸಿಗಬಹುದು ಬಹಳ ಕ್ಯಾಂಪೇನಿಂಗ್ ಮಾಡಿ ಅರಿವು ಮೂಡಿಸಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ ಹೋಗಿದ್ದೀವಿ ನಾವು ಹಾಗಾಗಿ ನಾವೆಲ್ಲಾ ಯುವಕರಿಗೆ ಅವರು ಸ್ವಾವಲಂಬಿಯಾಗಿ ಜೀವಿಸುವಂತ ಪ್ರಯತ್ನಗಳು ಮತ್ತು ಲೋನ್ಗಳು ಅವರು ವೈಕಲ್ಗಳು ಲೋನಿಗೆ ಅಂತ ಪ್ರಯತ್ನಗಳು ನಾನು ಸುಮಾರು ಮಾಡಿದೆ ಎಷ್ಟು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ರಿ ಕೊನೆ ಪ್ರಶ್ನೆ ಸರ್ ತಮಗೆ ಒಂದು ವೇಳೆ ಪಕ್ಷ ನಿಮ್ಮನ್ನ ಒಂದು ಆಶೀರ್ವಾದ ಮಾಡಿದ್ರೆ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಜನರು ತಮ್ಮನ್ನ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅವಕಾಶ ಕೊಟ್ಟಿದ್ದೇ ಆದ್ರೆ ಆ ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ತಮ್ಮದೇ ಆದಂತ ಒಂದು ವಿಚಾರಗಳು ಇದೆ ತಮ್ಮಲ್ಲಿ ಸರಿ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರೆ ಇದು ಒಂದು ಔರಾದ್ ಒಂದು ಇವತ್ತು ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಭೂಪಟದಲ್ಲಿ ಔರಾದು ಲಾಸ್ಟ್ ಇದೆ ಔರಾದು ಬ್ಯಾಕ್ವರ್ಡ್ ಇದೆ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಾ ರೀತಿಯಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ನಮ್ಮಂತರು ನಮ್ಮ ಪಕ್ಷ ಆಶೀರ್ವಾದ ಮಾಡಿದ್ರೆ ನಮ್ಮಂತರಲ್ಲಿ ಶಾಸಕ ಆದ್ರೆ ಔರಾದಿಯಲ್ಲಿ ಇಟ್ ಇಸ್ ಎ ಮಾಡೆಲ್ ತಾಲೂಕು ಮಾಡುವಂತ ಪ್ರಯತ್ನ 100% ನಾವು ಮಾಡ್ತೀವಿ ಅದಕ್ಕೆ ನೋಡಕ್ಕೆ ಬರಬೇಕು ಅದಕ್ಕೆ ನೋಡಕ್ಕೆ ಬರಬೇಕು ಜನ ಒಳ್ಳೆ ಇಂಡಸ್ಟ್ರಿಯಲ್ ಸ್ಥಾಪನೆ ಮಾಡಬೇಕು ಒಳ್ಳೆ ಸ್ಯಾಟಲೈಟ್ ಸಿಟಿ ಮಾಡಬೇಕು ಅಲ್ಲಿ ಸಿಟಿ ಮಾಡಿದ್ರೆ ನಮಗೆ ಏನಾಗ್ತದೆ ನಮ್ಮ ಜನ ಔರಾದಕ್ಕೆ ಬಂದು ಏನಾದರೂ ಇದ್ರೆ ಒಳ್ಳೆ ಏನಾದರೂ ಹೇಳಿ ಸರ್ ಔರಾದ್ನಲ್ಲಿ ರೋಡ್ಸ್ ಇಲ್ಲ ಕುಡಿಯೋ ನೀರಿನ ಸೌಲಭ್ಯಗಳಿಲ್ಲ ಇವೆಲ್ಲ ಸೌಲಭ್ಯಗಳು ಎಜುಕೇಶನ್ ಫೀಲ್ಡ್ ಇಲ್ಲ ಅದಕ್ಕೋಸ್ಕರ ನಾವು ಒಂದು ವೇಳೆ ಆದ್ರೆ ಒಳ್ಳೆ ಒಳ್ಳೆ ಒಂದು ಬೀದರ್ ಜಿಲ್ಲೆಯಲ್ಲಿ ಅಲ್ಲಿ ಏನ್ ಬೇಕು ಬೇಸಿಕ್ ವಸ್ತು ನಾವು ಪ್ರಯತ್ನ ಮಾಡಿ ಔರಾದ ಒಂದು ಮಾಡೆಲ್ ವಿಲೇ ತಾಲೂಕು ಮಾಡುವಂತ ಪ್ರಯತ್ನ ನಾವು ಶಾಸಕರಾದ್ರೆ ನಮ್ಮ ಪಕ್ಷ ವರಿಷ್ಠರು ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಿಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಒಂದು ಸುದೀರ್ಘ 30 ವರ್ಷದ ಒಂದು ಪಯಣವನ್ನ ಸುದೀರ್ಘವಾಗಿ ಹಾಗೂ ಧಾರಾಳವಾಗಿ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ನಿಮಗೂ ಸಹ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಜಾತಿ ಜಾತಿಗ ಅಂತ ಹೇಳಬಾರದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯದಲ್ಲಿ ಬರುವಂತ ಒಂದು ಅವಕಾಶಗಳು ಸಿಗಬೇಕು ಅನ್ನೋ ಒಂದು ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ 2023 ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾದಂತಹ ಸನ್ಮಾನ್ಯ ಶ್ರೀ ಅರ್ಜುನ್ ಕನಕ್ ಸರ್ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಾವು ಹಿಂದೆ ಲಾಗಿನ್ ಮಾಡಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ